ಕಡ್ಡಾಯ ಶಿಕ್ಷಣ ಜಾರಿಗೆ ತಂದು ಯಾವ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಎಂದು ಒಂದು ಕಡೆ ಸರ್ಕಾರ ನೂರಾರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಯೋಜನೆಗಳನ್ನು ಜಾರಿಗೆ ತರುತ್ತದೆ ಇನ್ನೊಂದು ಕಡೆ ಕಟ್ಟಡ ನಿರ್ಮಾಣವಾಗಿ ಪ್ರೌಢ ಶಿಕ್ಷಣ ಕಲಿಯಲು ನೂರಕ್ಕೂ ಹೆಚ್ಚು ಮಕ್ಕಳು ಸಿದ್ಧವಿದ್ದರೂ ಅದಕ್ಕೆ ಪರವಾನಗಿ ನೀಡದೆ ಕಳೆದೆರಡು ವರ್ಷಗಳಿಂದ ಶಿಕ್ಷಣ ಇಲಾಖೆ ಸತಾಯಿಸುತ್ತಿದೆ ಎಂದು ಹೋರಾಟಗಾರ ನಾಡ ರೆಡ್ಡೆಪ್ಪ ದೇವರಮನಿ ಹೇಳಿದರು ಇಂದು ಬೆಳಗ್ಗೆ ಮಸ್ಕೆಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಪರವಾನಗಿ ನೀಡುವಂತೆ ಶಿಕ್ಷಣ ಇಲಾಖೆಗೆ ಕೊಪ್ಪಳ ಸಂಸದ ಸಂಗಣ್ಣ ಕರಡಿ ಮಸ್ಕಿ ಶಾಸಕ ಬಸನಗೌಡ ತುರುವಿಹಾಳ ಪತ್ರ ಬರೆದಿದ್ದರು ಕವಡಿ ಕಾಸಿನ ಕಿಮ್ಮತ್ತಿಲ್ಲವೆಂಬ ವಿಷಯ ಬೇರೆ ಹೇಳಬೇಕಿಲ್ಲ 2017 ಹಾಗೂ 18 ಆರ್ಥಿಕ ವರ್ಷದಲ್ಲಿ ಎಚ್ಕೆಆರ್ಡಿಬಿ ಯೋಜನೆಯ ಅಡಿಯಲ್ಲಿ 1 ಕೋಟಿ 40 ಲಕ್ಷ ವೆಚ್ಚದಲ್ಲಿ ಶಾಲಾ ಕಟ್ಟಡ ನಿರ್ಮಾಣ ಮಾಡಿ ವರ್ಷಗಳೇ ಗತಿಸಿದ್ದರೂ ಪ್ರೌಢಶಾಲೆ ನಡೆಸಲು ಪರವಾನಗಿ ನೀಡದೆ ನೂರಾರು ಮಕ್ಕಳ ಭವಿಷ್ಯವನ್ನ ಕತ್ತಲೆಗೆ ದೂಡುತ್ತಿದೆ ಆ ಕಟ್ಟಡ ರಾತ್ರಿ ಆದರೆ ಸಾಕು ಕೊಂಡ ಪೋಖರಿಗಳ ಕಬ್ಜವಾಗಿ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಾಡಾಗಿ ಬಿಡುತ್ತದೆ ವಿದ್ಯಾಮಂದಿರ ವೀಗ ಮಧ್ಯ ವ್ಯಸನಿಗಳ ಮಂದಿರವಾಗಿ ಉನ್ನತೀಕರಿಸಿದ ಕೀರ್ತಿ ಈ ನಾಚಿಕೆಗೇಡು ಸರ್ಕಾರಕ್ಕೆ ಸಲ್ಲುತ್ತದೆ ಹಿಂದಿನ ಶಾಸಕರಂತೂ ಇದರ ಬಗ್ಗೆ ತಲೆಯೇ ಕೆಡಿಸಿಕೊಂಡಿಲ್ಲ ಜನಪ್ರತಿನಿಧಿಗಳ ಅಧಿಕಾರಿಗಳ ನಿರ್ಲಕ್ಷ್ಯ ಹೀಗೆ ಮುಂದುವರೆದರೆ ಬುದ್ದಿನಿ ಸುತ್ತಲಿನ 8 ಹಳ್ಳಿಗಳ ಜನ ಸೇರಿ ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡಿ ಪ್ರತಿಭಟಿಸಲಾಗುವುದೆಂದು ಎಚ್ಚರಿಕೆ ನೀಡಿದರು ಶಾಲೆಗೆ ಸಂಬಂಧಪಟ್ಟಂತೆ ಸುಮಾರು ದಿನಗಳಿಂದ ಆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳ ಒಂದು ಶೈಕ್ಷಣಿಕ ಜೀವನ ಮಟ್ಟ ಸುಧಾರಿಸಬೇಕು ಅಂತ ಹೇಳಿ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಅಂತ ಹೇಳಿ ಆ 14 ವರ್ಷಗಳ ಹಿಂದೆ 8ನೇ ತರಗತಿಯನ್ನು ಬುದ್ದಿನಿಯಲ್ಲಿ ಆರಂಭ ಮಾಡಲಾಗಿತ್ತು ಆ ಹಿನ್ನೆಲೆಯಲ್ಲಿ ಇವತ್ತಿನವರೆಗೂ ಕೂಡ 14 ವರ್ಷಗಳಿಂದ ಇವತ್ತಿನವರೆಗೂ ಕೂಡ 9ನೇ ತರಗತಿಗೆ ಅನುಮತಿ ಕೊಡಲು ಶಿಕ್ಷಣ ಇಲಾಖೆ ಒಂದು ನಿರ್ಲಕ್ಷ್ಯ ಧೋರಣೆಯನ್ನು ತಾಳಿ ಇವತ್ತು ಆ ಭಾಗದಲ್ಲಿ ಶೈಕ್ಷಣಿಕ ಮಟ್ಟ ಕುಸಿಯುವಂತೆ ನೋಡಿಕೊಂಡಿದ್ದಾರೆ ಜೊತೆಗೆ 2017-18 ರಲ್ಲಿ ಎಚ್ಕೆಆರ್ಡಿಬಿ ಯೋಜನೆ ಅಡಿಯಲ್ಲಿ 1 ಕೋಟಿ 40 ಲಕ್ಷ ರೂಪಾಯಿ ಅನುದಾನವನ್ನು ಮಾನ್ಯ ಜಿಲ್ಲಾಧಿಕಾರಿಗಳವರ ಒಂದು ನೇತೃತ್ವದ ಒಂದು ಸಮಿತಿಯಲ್ಲಿ ಬಜೆಟನ್ನು ಬಿಡುಗಡೆ ಮಾಡಿದಾಗ ಬಹಳ ಒಂದು ಸಂತೋಷದಿಂದ ನಾವೆಲ್ಲರೂ ಆ ಸುತ್ತಮುತ್ತಲಿನ 8 ಹಳ್ಳಿಗಳ ಗ್ರಾಮಸ್ಥರು ಬಹಳ ಖುಷಿಯಿಂದ ನಮಗೆ ಪ್ರೌಢಶಾಲೆ ಮಂಜೂರಾಯಿತು ನಮ್ಮ ಮಕ್ಕಳ ಜೀವನ ಮಟ್ಟ ಸುಧಾರಣೆ ಆಗುತ್ತೆ ಅಂತ ಹೇಳಿ ನಾವು ಉತ್ಸುಕತೆಯಿಂದ ಓಡಾಡಿ ಒಂದು 4 ಎಕರೆ ಭೂಮಿಯಲ್ಲಿ ಒಂದು ಪ್ರಕ್ರಿಯೆಯನ್ನು ಆರಂಭಿಸಿ ಇವತ್ತು ಕಟ್ಟಡ ಕೂಡ ಸಂಪೂರ್ಣವಾಗಿ ಮುಗಿತು ಆದರೆ ಇಲ್ಲಿಯವರೆಗೂ ಇದನ್ನು ಚುನಾಯಿತ ಜನಪ್ರತಿನಿಧಿಗಳು ತಮ್ಮ ಗಮನಕ್ಕಿಟ್ಟುಕೊಂಡು ಲೆಟರ್ಗಳ ಒಂದು ಪರಭಾರೆಯನ್ನು ಮಾಡಿದ್ದಾರೆ ವಿನಃ ಆ ಒಂದು ಪ್ರೌಢಶಾಲೆ ಮಂಜೂರಿ ಆಗುವಂತೆ ನೋಡಿಕೊಂಡಿಲ್ಲ ಅದು ಎಂಥ ಒಂದು ಪರಿಸ್ಥಿತಿ ಅಂತಂದರೆ ಇದಕ್ಕೆ ಮಾನ್ಯ ಎಂಪಿ ಸಂಗಣ್ಣ ಕರಡಿಯವರು ಸಹಿ ಹಾಕಿದ್ದಾರೆ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಗಳು ಬಿ ಎಸ್ ಯಡಿಯೂರಪ್ಪನವರು ಕೂಡ ಅದಕ್ಕೆ ಒಂದು ಸಹಿ ಹಾಕಿ ಅದನ್ನು ಫಾರ್ವರ್ಡ್ ಮಾಡಿದ್ದಾರೆ ಸರ್ಕಾರದ ಅಧೀನ ಕಾರ್ಯದರ್ಶಿಗೆ ಹೊಸ ಪ್ರೌಢಶಾಲೆ ಮಂಜೂರು ಮಾಡ್ರಿ ಅಂತೇಳಿ ಆದರೆ ಇಲ್ಲಿಯವರೆಗೂ ಯಾವುದೇ ಪ್ರಕ್ರಿಯೆ ಆರಂಭಗೊಳ್ಳದೆ ಅದು ಅಲ್ಲಿಯೇ ಉಳಿದುಕೊಂಡು ಮತ್ತು ನೂತನ ಶಾಸಕರಾಗಿ ಬಸನಗೌಡ ತುರುವೇಳವರು ಕೂಡ 2 ಬಾರಿ ತಮ್ಮ ಒಂದು ಮನವಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರಿಗೂ ಕೊಟ್ಟಿದ್ದಾರೆ ಜೊತೆಗೆ ಈಗಿನ ಪಿ ನಾಗೇಶ್ ಅವರಿಗೂ ಕೂಡ ಒಂದು ಹಕ್ಕೊತ್ತಾಯವನ್ನು ಸಲ್ಲಿಸಿದ್ದಾರೆ ಜೊತೆಗೆ ನಾವು ಕೂಡ 27ನೇ ತಾರೀಕು ಮಸ್ಕಿಯಲ್ಲಿ ಮತ್ತೊಮ್ಮೆ ಸರ್ಕಾರವನ್ನು ಎಚ್ಚರಿಸಬೇಕು ಶಿಕ್ಷಣ ಇಲಾಖೆ ಅಧಿಕಾರಿಗಳನ್ನು ಗಮನಕ್ಕೆ ತರಬೇಕು ಅಂತೇಳಿ 27ನೇ ತಾರೀಕಿಗೆ ಒಂದು ಸಾಂಕೇತಿಕ ವಾಗಿರತಕ್ಕಂಥ ಒಂದು ಪ್ರತಿಭಟನೆಯನ್ನು ಮಾಡಿದ್ವಿ ಇದೇ ವೇಳೆ ಹೋರಾಟಗಾರ ಬಸವರಾಜ ಎಕ್ಕಿ ಬಳಗಾನೂರು ಮಾತನಾಡಿ ಮಕ್ಕಳ ಭವಿಷ್ಯವನ್ನು ಗಾಢಾಂಧಕಾರಕ್ಕೆ ದೂಡುತ್ತಿದೆ ಸುಮಾರು ವರ್ಷಗಳಿಂದ ಪ್ರೌಢಶಾಲೆಯ ಮಂಜೂರಾತಿಗಾಗಿ ಹೋರಾಟ ನಿರಂತರವಾಗಿ ನಡೆದಿದ್ದರೂ ಸರ್ಕಾರ ಮೂಕ ಪ್ರೇಕ್ಷಕನಂತೆ ಕುಳಿತಿರುವುದನ್ನು ನೋಡಿದರೆ ಮುಂದೆ ಹೋರಾಟದ ಮರ್ಮಾಘಾತವನ್ನು ಅನುಭವಿಸುತ್ತಿದೆ ಎಂಬ ಭಾವನೆ ನಮ್ಮಲ್ಲಿ ಮೂಡುತ್ತಿದೆ ಇದು ಕೊನೆಯ ಎಚ್ಚರಿಕೆ ಇದಕ್ಕೆ ಮನೆಯದಿದ್ದರೆ ಇದೇ ತಿಂಗಳು 20ನೇ ತಾರೀಕಿಗೆ ಮಸ್ಕಿಯ ಮೊದಬಾಳ ಕ್ರಾಸ್ ಬಳಿ ರಾಜ್ಯ ಹೆದ್ದಾರಿ ಬಂದ್ ಮಾಡುವುದಂತೂ ಶತಸಿದ್ಧವೆಂದು ಎಚ್ಚರಿಕೆ ನೀಡಿದರು ಮಕ್ಕಳು ಶಿಕ್ಷಣ ವಂಚಿತರಾಗಿ ಬಡತನದ ಬೇಗುದಿಗೆ ಬಿದ್ದು ಪಾಲಕರೊಂದಿಗೆ ನಗರ ಪ್ರದೇಶಗಳಿಗೆ ಗುಳೆ ಹೋಗಿ ಅರಳಿ ದಶದಿಕ್ಕಿಗೂ ಸೌಗಂಧ ಹರಡಿಸಬೇಕೆಂದ ಮಕ್ಕಳ ಬದುಕು ಈಗ ಕಮರಿ ಹೋಗುತ್ತಿದೆ ವಿದ್ಯಾವಂತರಾಗಿ ಸಮಾಜದ ಆಸ್ತಿಯಾಗಬೇಕಾಗಿದ್ದ ಮಕ್ಕಳು ದುಶ್ಚಟಗಳಿಗೆ ಬಲಿಯಾಗಿ ಕೂಲಿ ಕಾರ್ಮಿಕರಿಗಾಗಿ ಅಥವಾ ಅಪರಾಧ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಸಮಾಜಕ್ಕೆ ಹೊರೆಯಾಗುತ್ತಾರೇನೋ ಎಂಬ ಭಯ ಪಾಲಕರನ್ನ ಕಾಡ್ತಿದೆ
ಇದಕ್ಕೆ ಆಸ್ಪದ ನೀಡದೆ ಸರ್ಕಾರ ಪ್ರೌಢಶಾಲೆಗೆ ಪರವಾನಗಿ ನೀಡಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ನಾಂದಿ ಹಾಕುವುದು ಅಥವಾ ನರಕ ಯಾತನೆ ಮುನ್ನುಡಿ ಬರೆಯುವುದು ಕಾದು ನೋಡಬೇಕಿದೆ. ಈ ಸಂದರ್ಭದಲ್ಲಿ ಹೋರಾಟಗಾರ ಬಸವರಾಜಪ್ಪ ಗೌಡ ಹರವಾಪುರ, ಬಸವರಾಜ ಅಕ್ಕಿ, ಚಂದ್ರಶೇಖರ ಕ್ಯಾತ್ನಟ್ಟಿ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಮೌನೇಶ್ ಬುದ್ದಿನಿ, ಬಸವರಾಜ ಚಿತ್ತಾಪುರ ಶಾಲಾ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಬೆಂಚ್ ಮರಡಿ, ಮಾಳಪ್ಪ ಹಟ್ಟಿ, ಲಿಂಗಪ್ಪ ಹೂವಿನಬಾವಿ ಸೇರಿದಂತೆ ಇತರ ಹೋರಾಟಗಾರರು ಇದ್ದರು. ಸುರೇಶ್ ಬಳಗಾನೂರು, ಎಸ್ 9 ಟಿವಿ ಬಳಗಾನೂರು.